ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಮೊದಲನೇದಾಗಿ ನಮ್ಮ ಶೇನ್ ಮಿಕ್ ಬಗ್ಗೆ ಮಾತಾಡೋದಾದ್ರೆ ನಿಮಗೆ ಗೊತ್ತಿರಬಹುದು ನಮ್ಮ ಶೇನ್ ಮಿಕ್ ಅವರು ಎ ಡಬ್ಲ್ಯೂ ನ ಓನರ್ ಆದಂತಹ ಟೋನಿ ಖಾನ್ ಅವರ ಜೊತೆ ಸೇರಿಕೊಂಡು ಕೆಲವು ದಿನಗಳ ಹಿಂದೆ ಒಂದು ಮೀಟಿಂಗ್ ನ ಮಾಡಿರ್ತಾರೆ ಅಂಡ್ ಈಗ ಇದ್ರ ಬಗ್ಗೆ ನಮ್ಮ ಟೋನಿ ಖಾನ್ ಅವರೇ ಆನ್ಸರ್ನ ಮಾಡಿದ್ದಾರೆ ಹೌದು ತುಂಬಾ ಬಸ್ ಓಡಾಡ್ತಾ ಇದೆ ನಾನು ಒಂದು ಮೀಟಿಂಗ್ ಅಲ್ಲಿ ಯಾವ್ದ್ರ ಬಗ್ಗೆ ಮಾತಾಡಿದೆ ಅಂತ ನನಗೆ ಗೊತ್ತು ಶೇನ್ ಮಿಕ್ಮೇನ್ ಈಗ ಡಬ್ಲ್ಯೂ ಡಬ್ಲ್ಯೂ ಎ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇಲ್ಲ ಅಂತ ಬಟ್ ಅವನು ನಿಜವಾಗ್ಲೂ ಕೂಡ ಒಳ್ಳೆಯ ವ್ಯಕ್ತಿ ಅದ್ರ ಬಗ್ಗೆ ನಾವು ತುಂಬಾ ಮಾತಾಡಿದ್ವಿ ಅಂಡ್ ಅಲ್ಲಿವರೆಗೂ ನಾನು ಅವನ್ನ ಮೀಟ್ ಮಾಡಿರ್ಲಿಲ್ಲ ಸ್ಟಾರ್ಟಿಂಗ್ ಮೀಟ್ ಮಾಡಿದೆ ಅದಾದ್ಮೇಲೆ ಒಂದು ಮೀಟಿಂಗ್ ಕೂಡ ಆಯಿತು ಅಂಡ್ ಆ ಒಂದು ಮೀಟಿಂಗ್ ಅಲ್ಲಿ ಅವರ ರೆಸ್ಲಿಂಗ್ ರಿಲೇಟೆಡ್ ವಿಚಾರಗಳನ್ನ ಕೇಳಿ ನನಗಂತೂ ಸಖತ್ತು ಖುಷಿ ಆಯಿತು ಒಬ್ಬ ಗ್ರೇಟ್ ಮನುಷ್ಯ ಅಂತ ನಮ್ಮ ಟೋನಿ ಖಾನ್ ಅವರು ಶೇನ್ ಮಿಕ್ ಮ್ಯಾನ್ ಅವರ ಬಗ್ಗೆ ಮಾತಾಡಿದ್ದಾರೆ ಎಲ್ಲೂ ಕೂಡ ಅವರು ತನ್ನ ಬರ್ತಾ ಇದ್ದಾರೆ ಅಂತ ಕ್ಲಾರಿಟಿನ ಕೊಟ್ಟಿಲ್ಲ ಅಫ್ಕೋರ್ಸ್ ಮೀಟಿಂಗ್ ಆಗಿದೆ ಅಂದ್ರೆ ಬಂದೇ ಬರ್ತಾರೆ ಟೋನಿ ಖಾನ್ ಅವರು ಮುಚ್ಚಿಡ್ತಾ ಇದ್ದಾರೆ ಸೊ ಇಲ್ಲಿ ನಮ್ಮ ಟೋನಿ ಖಾನ್ ಅವರು ಕೂಡ ಕ್ಲಿಯರ್ ಮಾಡಿದ್ದಾರೆ ಶೇನ್ ಮಿಕ್ ಮ್ಯಾನ್ ಹಾಗೆ ಡಬ್ಲ್ಡಬ್ಲ್ಯೂ ನಡುವೆ ಯಾವುದೇ ರೀತಿಯ ರಿಲೇಷನ್ಶಿಪ್ ಇಲ್ಲ ಅಂತ ನೋಡೋಣ ಒಂದು ರಿಲೇಷನ್ಶಿಪ್ ಎ ಡಬ್ಲ್ಯೂ ಜೊತೆ ಬಂದ್ರು ಬರಬಹುದು ನೆಕ್ಸ್ಟ್ ಅಪ್ಡೇಟ್ ಕಡೆ ಬರ್ತಾ ಸ್ಮ್ಯಾಕ್ ಡೌನ್ ವಿವರ್ಶಿಪ್ ಬಿಡುಗಡೆ ಆಗಿದೆ ನಾವು ಕಳೆದ ವಾರಕ್ಕಿಂತ ಕಳೆದ ವಾರದ ಸ್ಮ್ಯಾಕ್ ಡೋನ್ ನೋಡೋದಾದ್ರೆ ಒಂದು ರೀತಿ ಪ್ರೀ ಟೇಪುಡ್ ಎಪಿಸೋಡ್ ನಮಗೆ ನೋಡೋದಕ್ಕೆ ಸಿಕ್ಕಿತ್ತು ಯಾಕಂದ್ರೆ ಡಬ್ಲ್ ಡಬ್ಲ್ಯೂ ಅವರು ಜಪಾನೀಸ್ ಟೂರ್ಗೆ ಹೋಗಿದ್ರು ಅಂಡ್ ಅವರ ವೀವರ್ಶಿಪ್ ಟೂ ಪಾಯಿಂಟ್ ಜೀರೋ ಏಟ್ ಅಥವಾ ನೈನ್ ಮಿಲಿಯನ್ ಬಂದಿತ್ತು ಬಟ್ ನಾವು ಕಳೆದ ವಾರದ ಸ್ಮ್ಯಾಕ್ ಡೋನ್ ನೋಡಿದ್ರೆ ಆ ವಾರ ಸಮ್ಮರ್ ಸ್ಲಾಮ್ ಗಿಂತ ಇಂದಿನ ಸ್ಮ್ಯಾಕ್ ಡೋನ್ ನಮಗೆ ನೋಡೋದಕ್ಕೆ ಸಿಕ್ಕಿತ್ತು ಡಿಸೆಂಟ್ ಆಗಿ ಚೆನ್ನಾಗಿ ಇತ್ತು ಅಂತ ಹೇಳ್ಬಹುದು ಅಂಡ್ ಮೈನ್ ಇವೆಂಟ್ ಅಲ್ಲಿ ಬ್ಲಡ್ ಲೈನ್ ಅವರು ಟ್ಯಾಕ್ ಟೀಮ್ ಚಾಂಪಿಯನ್ಶಿಪ್ ಕೂಡ ಗೆದ್ದಿದ್ರು ಅಂಡ್ ಅದರಿಂದಾನೆ ವೀವರ್ಶಿಪ್ ಜಾಸ್ತಿಯಾಗಿ ಟೂ ಪಾಯಿಂಟ್ ಒನ್ ಸೆವೆನ್ ನೈನ್ ಮಿಲಿಯನ್ ಬಂದಿದೆ ನಾನ್ ಕಾಯ್ತಾ ಇರೋದು ಈ ವಾರದ ಸ್ಮ್ಯಾಕ್ ಡೋನ್ ವೀವರ್ಶಿಪ್ ಎಷ್ಟು ಬರುತ್ತೆ ಅಂತ ಯಾಕಂದ್ರೆ ಈ ವಾರ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ರೋಮನ್ ರೈನ್ಸ್ ಅನೌನ್ಸ್ ಮಾಡಿದ್ದಾರೆ ರೋಮನ್ ರೈನ್ಸ್ ರಿಟರ್ನ್ ಆಗ್ತಾ ಇದ್ದಾರೆ ನೋಡೋಣ ಸ್ಮ್ಯಾಕ್ ಡೋನ್ ವೀವರ್ಶಿಪ್ ಎಷ್ಟು ಗಡಿನ ದಾಟುತ್ತೆ ಅಂತ ಸ್ಮ್ಯಾಕ್ ಡೌನ್ ಬಗ್ಗೆ ಮಾತಾಡ್ತಿದ್ವಿ ಅಂದ್ರೆ ಸ್ಮಾಕ್ ಅಲ್ಲಿ ಬರೀ ನಮಗೆ ರೋಮನ್ ರೈನ್ಸ್ ಅವರ ರಿಟರ್ನ್ ಮಾತ್ರ ನೋಡೋದಕ್ಕೆ ಸಿಗೋದಿಲ್ಲ ಗೈಸ್ ಬದಲಿಗೆ ಎ ಜೆ ಸ್ಟೈಲ್ ಅವರ ರಿಟರ್ನ್ ಕೂಡ ನೋಡೋದಕ್ಕೆ ಸಿಗುತ್ತೆ ಎಸ್ ನಮ್ಮ ಸ್ಟೈಲ್ ಅವರು ಕೂಡ ಇಂದ ಸ್ವಲ್ಪ ಆಫ್ ತಗೊಂಡಿದ್ರು ಅದಾದ್ಮೇಲೆ ಜಪಾನೀಸ್ ಟೂರ್ ಅಲ್ಲಿ ನಮಗೆ ಎಜೆ ನೋಡೋದಕ್ಕೆ ಸಿಕ್ಕಿದ್ರು ಈಗ ನಮಗೆ ಎಜೆ ಸ್ಟೈಲ್ ಅವರು ನೋಡೋದಕ್ಕೆ ಸಿಕ್ತಾರೆ ಅಂತ ಅಪ್ಡೇಟ್ಗಳು ಬರ್ತಾ ಇದೆ ಎಜೆ ಸ್ಟೈಲ್ ಅವ್ರನ್ನ ಡಬ್ಲ್ಯೂ ಅವರು ಚೆನ್ನಾಗಿ ಬುಕ್ ಮಾಡಲಿ ನಿಜವಾಗ್ಲೂ ಅವರು ಮೈನ್ ಇವೆಂಟ್ ಕ್ಯಾಲಿಬರ್ ಉಳ್ಳಂತಹ ಅವ್ರನ್ನ ಚೆನ್ನಾಗಿ ಬುಕ್ ಮಾಡಲಿ ಲೀಸ್ಟ್ ಮಿಡ್ ಕಾರ್ಡ್ ಚಾಂಪಿಯನ್ಶಿಪ್ನಾದ್ರು ಕೊಡ್ಲಿ ಅಂತ ಕೇಳ್ಕೋಣ ನೋಡೋಣ ಯಾವ ರೀತಿ ನಮ್ಮ ಎಜೆ ಸ್ಟೈಲ್ ಅವ್ರನ್ನ ಡಬ್ಲ್ಯೂ ಅವರು ಈಗ ಬುಕ್ ಮಾಡ್ತಾರೆ ಅಂತ ಹೀಲಾಗಿ ಬಂದ್ರು ಅದಾದ್ಮೇಲೆ ಅವರ ಕ್ಯಾರೆಕ್ಟರ್ ಹೆಂಗೋ ಇರುತ್ತೆ ಅಂತ ಅನ್ಕೊಂಡ್ವಿ ಬಟ್ ಅದು ಹೆಂಗೋ ಹೋಗಿ ಇನ್ನೂ ಕೂಡ ಡೌನ್ ಆಯಿತು ಸೊ ಚೆನ್ನಾಗಿ ಬುಕ್ ಮಾಡಲಿ ಅಂತ ಕೇಳ್ಕೊತೀನಿ ನಮ್ಮ ತ್ರಿಪಲ್ ಎಚ್ ಅವ್ರನ್ನ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಒಡೆಸಿ ಜಾನ್ಸ್ ಅವರ ಬಗ್ಗೆ ಎಸ್ ಮಂಡ್ಯ ನೈಟ್ ರಾಗೆ ಡ್ರಾಫ್ಟ್ ಆಗಿ ನಾನೂರ ಹನ್ನೊಂದು ದಿನಗಳಾದ್ಮೇಲೆ ನಮ್ಮ ಒಡೆಸಿ ಜಾನ್ಸ್ ಅವರ ಮಂಡ್ಯ ನೈಟ್ ರೋ ಡೆಬ್ಯೂ ನಮಗೆ ನೋಡೋದಿಕ್ಕೆ ಸಿಕ್ಕಿದೆ ಲಿಟ್ರಲಿ ಗೈಸ್ ಈ ಬಾರಿಯ ಡ್ರಾಫ್ಟಲ್ಲಲ್ಲ ಇದಕ್ಕಿಂತ ಇಂದಿನ ಡ್ರಾಫ್ಟಲ್ಲೇ ನಮ್ಮ ಒಡೆಸಿ ಜಾನ್ಸ್ ಅವರು ಮಂಡ್ಯ ನೈಟ್ ರಾಗೆ ಡ್ರಾಫ್ಟ್ ಆಗಿದ್ರು ಬಟ್ ಆಗ ಡಬ್ಲ್ಯೂ ಅವರು ಇವ್ರನ್ನ ಒಂದು ಕೂಡ ಟೆಲಿವಿಷನ್ ಅಲ್ಲಿ ತೋರಿಸಲಿಲ್ಲ ಬಟ್ ಫೈನಲಿ ಮಂಡ್ಯ ಅಲ್ಲಿ ತೋರಿಸಿದ್ರು ನಿಜವಾಗ್ಲೂ ಇವರ ಡೆಬ್ಯೂ ನಾನು ಇವ್ರನ್ನ ನೋಡಿ ಸಿಕ್ಕಾಪಟ್ಟೆ ಇಂಪ್ರೆಸ್ ಆಗಿದ್ದೀನಿ ಫಾಲೋ ಮಾಡ್ತಿರ್ಲಿಲ್ಲ ಬಟ್ ಆದ್ರೂ ಕೂಡ ಎಲ್ಲೋ ಅನಿಸ್ತಾ ಇತ್ತು ಇಟ್ಕೊಂಡಿದ್ದಾನೆ ಕರ್ಕೊಂಡು ಬರ್ತಿಲ್ಲ ಇಟ್ಕೊಂಡಿದ್ದಾನೆ ಕರ್ಕೊಂಡು ಬರ್ತಿಲ್ಲ ಅಂತ ಬಟ್ ಡೆಬ್ಯೂ ಅಲ್ಲಿ ನನ್ನನ್ನಂತೂ ಸಿಕ್ಕಾಪಟ್ಟೆ ಇಂಪ್ರೆಸ್ ಮಾಡಿದ್ದಾರೆ ಅಂಡ್ ಈಗ ನಮ್ಮ ತ್ರಿಪಲ್ ಹೆಚ್ವೀಟ್ ಕೂಡ ನೀವು ಇಲ್ಲಿ ನೋಡ್ತಾ ಇರಬಹುದು ಸ್ಟ್ರೆಂತ್ ಸೈಜ್ ಸ್ಟಾರ್ ಪವರ್ ಅಂಡ್ ಹೀ ಈಸ್ ಓನ್ಲಿ ಗೆಟ್ಟಿಂಗ್ ಸ್ಟಾರ್ಟೆಡ್ ಒಡೇಸಿ ಜೋನ್ಸ್ ಈಸ್ ಎ ಗೇಮ್ ಚೇಂಜರ್ ಅಂತ ಹೇಳಿ ನಮ್ಮ ತ್ರಿಪಲ್ ಎಚ್ ಅವರು ಟ್ವೀಟ್ ನ ಮಾಡ್ತಾ ಇದ್ದಾರೆ ನಮ್ಮ ತ್ರಿಪಲ್ ಎಚ್ ಅವರು ಪರ್ಸ್ನಲ್ ಆಗಿ ಒಡೇಸಿ ಜೋನ್ಸ್ ಅವರ ಬಗ್ಗೆ ಟ್ವೀಟ್ ನ ಮಾಡ್ತಾ ಇದ್ದಾರೆ ಅಂದ್ರೆ ನಿಜವಾಗ್ಲೂ ಈ ವ್ಯಕ್ತಿಯಲ್ಲಿ ಏನೋ ಒಂದು ವಿಚಾರನ ನಮ್ಮ ತ್ರಿಪಲ್ ಎಚ್ ಅವರು ಕಂಡಿದ್ದಾರೆ ಅದಕ್ಕೆ ಅಂತ ಅನ್ಕೋತೀನಿ ನಾನೂರ ಹನ್ನೊಂದು ದಿನಗಳಾದ್ರೂ ಕೂಡ ಇವ್ರನ್ನ ರಿಲೀಸ್ ಮಾಡದೆ ಇನ್ನು ಕೂಡ ಕಂಪ್ನಿ ಇದು ಯಾಕಂದ್ರೆ ತುಂಬಾ ಸೂಪರ್ ಸ್ಟಾರ್ಸ್ ಗಳು ರಿಲೀಸ್ ಆಗಿರೋದನ್ನು ಕೂಡ ನಾವು ನೋಡಿದಿವಿ ಬಟ್ ಈ ವ್ಯಕ್ತಿ ರಿಲೀಸ್ ಆಗಿರ್ಲಿಲ್ಲ ಸೊ ಫ್ಯೂಚರ್ ಸ್ಟಾರ್ ಆಗ್ಬಹುದು ಅನ್ನೋದನ್ನ ನಮ್ಮ ತ್ರಿಪಲ್ ಎಚ್ ಅವರು ಗಮನಿಸಿ ಸರಿಯಾದ ಟೈಮಿಗೆ ಇವ್ರನ್ನ ಯೂಸ್ ಮಾಡ್ಕೋಣ ಅಂತ ಇಟ್ಟಿದ್ರು ಅಂತ ಅನ್ಕೋತೀನಿ ಅಂಡ್ ಈಗ ಒಂದು ಟೈಮ್ ಬಂದಿದೆ ಅಂತ ಯೂಸ್ ಮಾಡ್ಕೊಂಡಿದ್ದಾರೆ ನಿಜವಾಗ್ಲೂ ಎಪಿನ ಆ ಕಡೆ ಒಂದು ಕೈಯಲ್ಲಿ ಕಡೆ ಒಂದು ಕೈಯಲ್ಲಿ ಒಬ್ಬರನ್ನ ಇಟ್ಕೊಂಡು ಬಡಿಸಿದ್ರಲ್ಲ ಅದಂತೂ ಸಕ್ಕತ್ತಾಗಿತ್ತು ಆ್ಯಂಡ್ ಅಂಡ್ ಅದೇ ನನ್ನ ಇಂಪ್ರೆಸ್ ಮಾಡಿತ್ತು ನೋಡೋಣ ಮುಂದಿನ ದಿನಗಳಲ್ಲಿ ಇವರ ಬುಕ್ಕಿಂಗು ಯಾವ ರೀತಿ ಇರುತ್ತೆ ಅಂತ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಮಂಡೇನೆ ಇಡೋ ಬಗ್ಗೆ ಎಸ್ ಮಂಡೇನೇ ಇಡ್ರೋ ಇಂದ ಒಂದು ವಿಡಿಯೋ ಫುಟೇಜು ಸಖತ್ತು ವೈರಲ್ ಆಗ್ತಾ ಇದೆ ನೀವು ಕೂಡ ಇಲ್ಲಿ ನೋಡ್ತಾ ಇರಬಹುದು ಮಂಡೇ ಇಡ್ರೋ ಹಾಗೆ ಒಬ್ಬ ವ್ಯಕ್ತಿ ಒಬ್ಬ ಫ್ಯಾನ್ ಕುಡ್ಕೊಂಡು ಬಂದಿದ್ದ ಅಂಡ್ ಅವನು ಕುಡ್ಕೊಂಡು ಬರೋದಲ್ದಲ್ಲೇ ಸೆಕ್ಯೂರಿಟಿ ಗಾರ್ಡ್ಸ್ ಗಳ ಬಗ್ಗೆ ಕೆಟ್ಟ ಕೆಟ್ಟಾಗಿ ಮಾತಾಡ್ತಾ ಇದ್ದ ಅಂಡ್ ಅದ್ರ ಬಗ್ಗೆ ವಿಚಾರಿಸೋಕೆ ಹೋದಾಗ ಸೆಕ್ಯೂರಿಟಿ ಗಾರ್ಡ್ಸ್ ಗಳ ಮೇಲೂ ಕೂಡ ಅವನು ಕೈ ಮಾಡಿದ್ದಾನೆ ಅಂಡ್ ಹಾಗೆ ಎಲ್ಲಾ ಸೆಕ್ಯೂರಿಟಿ ಗಾರ್ಡ್ಸ್ ಕೂಡ ಸೇರ್ಕೊಂಡು ಆ ವ್ಯಕ್ತಿನ ಮಂಡೇ ನೈಟ್ ಹೊರಗಡೆ ಆಗ್ತಾ ಇದ್ದಾರೆ ನಿಜವಾಗ್ಲು ಈ ರೀತಿ ವಿಚಾರಗಳು ನಮಗೆ ಆಗಾಗ ಡಬ್ಲ್ ಡಬ್ಲ್ಯೂ ಅಲ್ಲಿ ನೋಡೋದಿಕ್ಕೆ ಸಿಗುತ್ತೆ ಬಟ್ ವಿಡಿಯೋಸ್ ಗಳು ಅಪರೂಪಕ್ಕೆ ವೈರಲ್ ಆಗುತ್ತೆ ಇನ್ನೊಂದೊಂದೇ ನಾವು ಕೇಳಿದೀವಿ ಕುಡ್ಕೊ ಬಂದ್ಬಿಟ್ಟು ಸೂಪರ್ ಸ್ಟಾರ್ಸ್ ಗಳ ಮೇಲೆಲ್ಲ ಅಟ್ಯಾಕ್ ಮಾಡಿರೋದು ಸೆತ್ರ ಕೂಡ ಆಗಿತ್ತು ಅಂಡ್ ಈಗ ಈ ವ್ಯಕ್ತಿ ಯಾರ ಮೇಲೂ ಕೂಡ ಅಟ್ಯಾಕ್ ಮಾಡಿಲ್ಲ ಬದಲಿಗೆ ಸೆಕ್ಯೂರಿಟಿ ಗಾರ್ಡ್ ಮೇಲೆ ಅಟ್ಯಾಕ್ ಮಾಡಿ ಅಲ್ಲಿಂದ ಅವರು ಇವನ್ನ ಹೊರಗಡೆ ಹಾಕಿದ್ದಾರೆ ನೆಕ್ಸ್ಟ್ ಅಪ್ಡೇಟ್ ಕಡೆ ನಮ್ಮ ಸಿನೇಷನ್ ಲೀಡರ್ ಸಿಕ್ಸ್ಟೀನ್ ಟೈಮ್ ಓಲ್ಡ್ ಚಾಂಪಿಯನ್ ಜಾನ್ಸಿನ್ ಅವರ ಬಗ್ಗೆ ನಿಮಗೆ ಗೊತ್ತಿರಬಹುದು ಎರಡ್ ಸಾವಿರದ ಇಪ್ಪತ್ತೈದು ಡಬ್ಲ್ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ನಮ್ಮ ಜಾನ್ಸಿನ್ ಅವರ ರಿಟೈರ್ಮೆಂಟ್ ಟೂರ್ ನ ಅನೌನ್ಸ್ ಮಾಡಿದ್ದಾರೆ ಅಂಡ್ ಈಗ ರೀಸೆಂಟ್ ಆಗಿ ನಡೆದಂತಹ ಒಂದು ಇಂಟರ್ವ್ಯೂ ಅಲ್ಲಿ ನಮ್ಮ ಜಾನ್ಸಿನ್ ಅವರು ಇದ್ರ ಬಗ್ಗೆ ಮಾತಾಡಿದ್ದಾರೆ ಅಂಡ್ ಅವರು ಹೇಳಿದ್ದಾರೆ ನಾನಿವಾಗ ಯಾವ ಮೂವಿ ಶೂಟ್ ಮಾಡ್ತಿದೀನೋ ಅಲ್ಲಿಗೆ ನಾನು ತಿಳಿಸಿದ್ದೀನಿ ಆರು ತಿಂಗಳು ನಿಮಗೆ ಟೈಮ್ ನ ಕೊಡ್ತೀನಿ ಆರ್ ಆದಮೇಲೆ ನಾನು ಜನವರಿಯಿಂದ ಡಬ್ಲ್ಯೂ ಡಬ್ಲ್ಯೂ ಕಡೆಗೆ ಹೋಗ್ತೀನಿ ಸೊ ಜನವರಿಯಿಂದ ಡಿಸೆಂಬರ್ ನಾನು ಅಲ್ಲಿ ಫುಲ್ ಕಾನ್ಸಂಟ್ರೇಟ್ ಮಾಡ್ತೀನಿ ಆರು ತಿಂಗಳಲ್ಲಿ ನಿಮ್ದು ಏನಿದೆ ಅದ್ ನೆಲದನ್ನು ಕೂಡ ಮುಗಿಸ್ಕೋಬೇಕು ಅಂತ ನಮ್ಮ ಜಾನ್ಸನ್ ಅವರು ಈಗಾಗಲೇ ಹಾಲಿವುಡ್ ಅವರಿಗೆ ತಿಳಿಸಿದ್ದಾರೆ ಇಷ್ಟೇ ಅಲ್ಲ ಗಾಸ್ ನಮ್ಮ ಜಾನ್ಸಿನ್ ಅವರ ರಿಟೈರ್ಮೆಂಟ್ ಟೂರ್ ಇದೆಯಲ್ಲ ಇದು ಜನವರಿಯಿಂದ ಡಿಸೆಂಬರ್ ನಮಗೆ ನೋಡೋದಕ್ಕೆ ಸಿಗುತ್ತಂತೆ ಸೊ ಇಡೀ ವರ್ಷದಲ್ಲಿ ನಮ್ಮ ಜಾನ್ಸಿನ್ ಅವರು ಎಲ್ಲಾ ಕಂಟ್ರಿಗೂ ಕೂಡ ವಿಸಿಟ್ ಮಾಡ್ತಾರಂತೆ ಅಂಡ್ ಇವರ ಆ ಒಂದು ರಿಟೈರ್ಮೆಂಟ್ ಟೂರ್ ಒಂದು ದೊಡ್ಡ ಸಿನಿಮಾ ರೀತಿ ಫೀಲ್ ಕೊಡುತ್ತೆ ಅಂತ ನಮ್ಮ ಜಾನ್ಸಿನ್ ಅವರು ತಿಳಿಸಿದ್ದಾರೆ ಲಿಟ್ರಲಿ ಗೈಸ್ ನಾನಂತೂ ಸಖತ್ ಎಕ್ಸೈಟೆಡ್ ಆಗಿ ಕಾಯ್ತಾ ಇದ್ದೀನಿ ಜಾನ್ಸಿನ್ ಅವರ ರಿಟೈರ್ಮೆಂಟ್ ಟೂರು ಈ ಕಡೆ ಬ್ಲಡ್ ಲೈನ್ ಸ್ಟೋರಿ ಲೈನ್ ಸಿಎಂ ಲೈನ್ ಯಪ್ಪ ಮುಂದಿನ ವರ್ಷ ಯಾವಾಗ ಆಗುತ್ತೋ ಅಂತ ನಾನಂತೂ ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೀನಿ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರದಾದ್ರೆ ಇದರತಕ್ಕಂಥದ್ದು ಬ್ಯಾಡ್ ಬ್ಲಡ್ ಪ್ರೀಮಿಯಂ ಲೈವ್ ಇವೆಂಟ್ ಬಗ್ಗೆ ಎಸ್ ಡಬ್ಲ್ಯೂಬ್ಲ್ಯೂ ಅವರು ಈ ಒಂದು ಪ್ರೀಮಿಯಂ ಲೈವ್ ನ ಅನೌನ್ಸ್ ಮಾಡೋದಕ್ಕಿಂತ ಮುಂಚೆಯಿಂದ ಕೂಡ ಅಪ್ಡೇಟ್ ಗಳು ಬರ್ತಾ ಇತ್ತು ನಾನು ಕೂಡ ವಿಡಿಯೋ ಮಾಡಿ ತಿಳಿಸಿದ್ದೆ ನಮಗೆ ಬ್ಯಾಡ್ ಬ್ಲೆಡ್ ಪ್ರೀಮಿಯಂ ಲೈವ್ ನೋಡೋದಕ್ಕೆ ಸಿಗುತ್ತೆ ಅಂಡ್ ಈ ಬಾರಿಯ ಬ್ಯಾಡ್ ಬ್ಲೆಡ್ ಪ್ರೀಮಿಯಂ ಲೈವ್ ಅಲ್ಲಿ ಒಂದು ಎಲ್ ಮ್ಯಾಚ್ ಕೂಡ ನೋಡೋದಕ್ಕೆ ಸಿಗುತ್ತೆ ಎಲ್ ಎನ್ ಎಲ್ ಮ್ಯಾಚ್ ಸಿಎಂ ಪಂಕ್ ಆಗಿ ಡ್ರೂಮ್ ಮ್ಯಾಕೆಂಟೈರ್ ಅವರ ನಡುವೆನೆ ನೋಡೋದಕ್ಕೆ ಸಿಗಬಹುದು ಅಂತ ಅಪ್ಡೇಟ್ ಗಳು ಬರ್ತಾ ಇತ್ತು ನಾನು ಕೂಡ ವಿಡಿಯೋ ಮಾಡಿ ತಿಳಿಸಿದ್ದೆ ಅಂಡ್ ಈಗ ಈ ಒಂದು ಅಪ್ಡೇಟ್ ಇನ್ನೂ ಕೂಡ ಸಕತ್ತು ಸ್ಟ್ರಾಂಗ್ ಆಗಿದೆ ಅಂಡ್ ಪ್ರಾಬಬಲಿ ನಮಗೆ ಹಂಡ್ರೆಡ್ ಪರ್ಸೆಂಟ್ ಬ್ಯಾಡ್ ಬ್ಲೆಡ್ ಪ್ರೀಮಿಯಂ ಲೈವ್ ಅಲ್ಲಿ ಡ್ರೂಮ್ ಹಾಗೆ ಸಿಎಂ ಪಂಕ್ ಅವರ ನಡುವೆ ಒಂದು ಎಲ್ ಎನೆ ಮ್ಯಾಥ್ ನೋಡೋದಕ್ಕೆ ಸಿಗ್ಬಹುದು ನಮ್ಮ ಸಿಎಂ ಪಂಕ ಅವರು ರಿಟರ್ನ್ ಆಗಿ ಡ್ರೂ ಮ್ಯಾಕೆಂಟೈರ್ ಅವರ ಜೊತೆ ಫ್ಯೂಡ್ ಮಾಡಬೇಕಾದ್ರೆನೆ ಒಂದು ಪ್ರೆಸ್ ಇವೆಂಟ್ ಅಲ್ಲಿ ಒಬ್ಬ ಫ್ಯಾನ್ ಪ್ರಶ್ನೆನ ಕೇಳಿದ್ದ ಸಿ ಎಂ ಪಂಕ್ ಅವರಿಗೆ ನಿಮ್ಮ ಹಾಗೆ ಡ್ರೂ ಆ್ಯಕೆಂಟೇರ್ ಅವರ ನಡುವೆ ಆಗೋ ಮೊದಲ ಮ್ಯಾಚ್ ಎಲ್ ಎನ್ ಎಸ್ ಅಲ್ಲಿ ಆದ್ರೆ ಹೇಗಿರುತ್ತೆ ಅಂತ ಕೇಳಿದಾಗ ಅದಕ್ಕೆ ನಮ್ಮ ಸಿ ಎಂ ಪಂಕ್ ಅವರು ಹೌದು ಚೆನ್ನಾಗಿರುತ್ತೆ ಬಟ್ ಈ ಒಂದು ಫ್ಯಾಂಟಸಿ ಬುಕ್ಕಿಂಗ್ನ ಅಲ್ಲಿ ನೀನು ನೋಡೋದಕ್ಕೆ ಸಾಧ್ಯ ಇಲ್ಲ ನಿನ್ನದೇ ಒಂದು ರೆಸ್ಲಿಂಗ್ ಕಂಪನಿನ ಸ್ಟಾರ್ಟ್ ಮಾಡಿ ಅಲ್ಲಿ ಮಾಡ್ಕೋ ಅಂತ ಒಂದು ಫನ್ನಿ ರೀತಿಯಲ್ಲಿ ಉತ್ತರನ ಕೊಟ್ಟಿದ್ರು ಬಟ್ ಈಗ ಡಬ್ಲ್ಯೂಡಬ್ಲ್ಯೂ ಅವರು ನಿಜವಾಗ್ಲೂ ಕೂಡ ಸಿ ಎಂ ಪಂಕ್ ಹಾಗೆ ಡ್ರೂ ಆ್ಯಕೆಂಟ್ ಅವರ ನಡುವೆ ಒಂದು ಎಲ್ ಎನ್ ಎಸ್ ಐಪಿಎಲ್ ಮ್ಯಾಚ್ ನ ಬ್ಯಾಡ್ ಬ್ಲಡ್ ಪ್ರೀಮಿಯಂ ಲೈವ್ ಇವೆಂಟ್ ಗೆ ಪ್ಲಾನ್ ಮಾಡ್ತಾ ಇದೆ ಅಂತ ಅಪ್ಡೇಟ್ ಗಳು ಬರ್ತಾ ಇದೆ ಲಿಟ್ರಲಿ ಗೈಸ್ ಈ ಒಂದು ಮ್ಯಾಚ್ ನಮಗೆ ನೋಡೋದಿಕ್ಕೆ ಸಿಕ್ಕೆ ಸಿಗುತ್ತೆ ಯಾಕಂದ್ರೆ ಡ್ರೂ ಮ್ಯಾಕ್ ಎಂಟೈರ್ ಆಗಿ ಸಿ ಎಂ ಪಂಕ್ ಅವರ ನಡುವೆ ಇನ್ನು ಕೂಡ ಅನ್ ಫಿನಿಶ್ಡ್ ಬಿಸ್ನೆಸ್ ಇದೆ ಎಸ್ ಎಲ್ಲಿವರೆಗೂ ನಮ್ಮ ಡ್ರೂ ಮ್ಯಾಕ್ ಎಂಟೈರ್ ಅವರ ಕೈಯಲ್ಲಿ ಸಿಎಂ ಎಂ ಪಂಕ್ ಅವರ ಬ್ರಾಸ್ ಇರುತ್ತೋ ಅಲ್ಲಿವರೆಗೂ ನಮ್ಮ ಸಿಎಂ ಎಂ ಪಂಕ್ ಅವರು ಡ್ರೂ ಮ್ಯಾಕ್ ಎಂಟೈರ್ ಕೆಣಕ್ತಾನೆ ಇರ್ತಾರೆ ಡ್ರೂ ಮ್ಯಾಕ್ ಎಂಟೈರ್ ಅವರ ಮೇಲೆ ಒಂದು ಮ್ಯಾಚ್ ನ ಕೇಳ್ತಾನೆ ಇರ್ತಾರೆ ಸೊ ಈ ಒಂದು ಸ್ಟೋರಿ ಲೈನ್ ನ ಎಂಡಿಂಗು ಯಾವ ರೀತಿ ಆಗುತ್ತೆ ಅಂದ್ರೆ ನಮ್ಮ ಸಿಎಂ ಎಂ ಪಂಕ್ ಅವರು ಫೈನ್ ಬೈಕಿನಲ್ಲಿ ಡ್ರೂ ಮ್ಯಾಕೆಂಟಿ ಇರೋರ ಕೈಯಿಂದ ಅವರ ಒಂದು ಬ್ರಾಸ್ಲೈಟ್ ನ ಕಿತ್ಕೊಂಡಾಗ ಸೊ ಈಗ ಡಬ್ಲ್ಯೂ ಡಬ್ಲ್ಯೂ ಅವರು ಇನ್ನು ಕೂಡ ಸಿಎಂ ಪಂಕ್ ಆಗಿ ಡ್ರೂ ಮ್ಯಾಕೆಂಟೈರ್ ಅವರ ನಡುವೆ ಒಂದು ಮ್ಯಾಚ್ ನ ಪ್ಲಾನ್ ಮಾಡ್ತಾ ಇದ್ದಾರೆ ಸೊ ಈ ಒಂದು ಆಂಗಲ್ ಅಲ್ಲಿ ಸೆತ್ರೋಲೆನ್ಸ್ ಅವರು ಬರಬಾರ್ದು ಅಂತ ಹೇಳ್ಬಿಟ್ಟು ಸೆತ್ರೋಲೆನ್ಸ್ ಅವರಿಗೆ ಬ್ರಾನ್ಸನ್ ರೀಡ್ ಅವರ ಮೇಲೆ ಡಿಫರೆಂಟ್ ಸ್ಟೋರಿ ಲೈನ್ ನ ಕೊಡ್ತಾ ಇದ್ದಾರೆ ಸೊ ಇಲ್ಲಿ ನಮ್ಮ ಡ್ರೂ ಮ್ಯಾಕೆಂಟೈರ್ ಆಗಿ ಸಿಎಂ ಪಂಕ್ ಅವರ ಸಿಂಗಲ್ಸ್ ಮ್ಯಾಚ್ ಅಂತ ನೋಡೋದಿಕ್ಕೆ ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ಅಂಡ್ ಈ ಬಾರಿಯ ಈ ಒಂದು ಮ್ಯಾಚ್ ನಮಗೆ ಬ್ಯಾಡ್ ಬ್ಲಡ್ ಪ್ರೀಮಿಯಂ ಲೈವ್ ಎಂಟ್ ಅಲ್ಲಿ ಎಲ್ಲಿ ಸೆಲ್ ಒಳಗಡೆ ನೋಡೋದಿಕ್ಕೆ ಸಿಗಬಹುದು ಯಾಕಂದ್ರೆ ಇವ್ರಿಬ್ರು ಕೂಡ ಫೇಸ್ ಆಫ್ ಆಗ್ತಾ ಇಲ್ಲ ಫೇಸ್ ಆಫ್ ಆದ್ರೆ ಒಡ್ದಡೋದಕ್ಕೆ ಶುರು ಮಾಡ್ಕೊಬಿಡ್ತಾ ಇದ್ದಾರೆ ಇದಾರೆ ಸೊ ಒಂದು ಕ್ಲಿಯರ್ ಮ್ಯಾಚ್ ನಮಗೆ ಇವರ ನಡುವೆ ನೋಡೋದಕ್ಕೆ ಸಿಕ್ಕಿಲ್ಲ ಸಿಕ್ಕಿದ್ರು ಕೂಡ ಅದರಲ್ಲಿ ಸ್ಪೆಷಲ್ ಗೆಸ್ಟ್ ರೆಫರಿ ಆಗಿ ಸೇತ್ ಅವರು ನೋಡೋದಕ್ಕೆ ಸಿಕ್ಕಿದ್ದಾರೆ ಇವರ ಒಂದು ಸ್ಟೋರಿಗೆ ಪ್ರಾಪರ್ ಕನ್ಕ್ಲೂಷನ್ ನ ಕೊಡೋದಕ್ಕೋಸ್ಕರ ಡಬ್ಲ್ಯೂ ಡಬ್ಲ್ಯೂ ಅವರು ಇವರ ನಡುವೆ ಒಂದು ಹೆಲ್ ಸೆಲ್ ಮ್ಯಾಚ್ ನ ಬ್ಯಾಡ್ ಬ್ಲಡ್ ಅಲ್ಲಿ ಅನೌನ್ಸ್ ಮಾಡಬಹುದು ಅಂಡ್ ಅಪ್ಡೇಟ್ ಗಳು ಬರ್ತಿರೋ ಪ್ರಕಾರ ಇವರ ಮ್ಯಾಚ್ ಬ್ಯಾಡ್ ಬ್ಲಡ್ ಅಲ್ಲಿ ಮೈನ್ ಇವೆಂಟ್ ಆಗುತ್ತಂತೆ ಬಟ್ ನನಗೆ ಆ ರೀತಿ ಅನ್ಸೋದಿಲ್ಲ ಯಾಕಂದ್ರೆ ಬ್ಯಾಡ್ ಬ್ಲಡ್ ಪ್ರೀಮಿಯಂ ಲೈವ್ ಇವೆಂಟ್ ಅಲ್ಲಿ ರೋಮನ್ ರೈನ್ಸ್ ಅವರ ಮ್ಯಾಚ್ ಕೂಡ ಇರುತ್ತೆ ರೋಮನ್ ರೈನ್ಸ್ ಅವರ ಮ್ಯಾಚ್ ಇದ್ದಾಗ ಅವರ ಮ್ಯಾಚೇ ಮೇನ್ ಇವೆಂಟ್ ಅಲ್ಲಿ ಇರುತ್ತೆ ಅಥವಾ ಡಬ್ಲ್ಯೂಬ್ಲ್ಯೂ ಅವರು ಇದನ್ನ ಮೊದಲ ಮೇನ್ ಇವೆಂಟ್ ಆಗಿ ಕನ್ಸಿಡರ್ ಮಾಡಿ ಸಿ ಎಂ ಪಂಕ್ ಆಗಿ ಡ್ರೂ ಅವರ ಮ್ಯಾಚ್ ನ ಸೆಕೆಂಡ್ ಮೇನ್ ಇವೆಂಟ್ ಅಂತಾನು ಕೂಡ ಕನ್ಸಿಡರ್ ಮಾಡಬಹುದು ನೋಡಿದಿವಿ ನೋಡೋಣ ಈ ಒಂದು ಮ್ಯಾಚ್ ನಮಗೆ ಬ್ಯಾಡ್ ಬ್ಲಡ್ ಪ್ರೀಮಿಯಂ ಲೈವ್ ಇವೆಂಟ್ ಅಲ್ಲಿ ನೋಡೋದಕ್ಕೆ ಸಿಗೋದು ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಅದು ಕೂಡ ಎಲ್ ಇನ್ ಎಸ್ ಒಳಗಡೆ ನೆಕ್ಸ್ಟ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದರ್ತಕ್ಕಂಥದ್ದು ನಮ್ಮ ಬೀಸ್ಟ್ ಬ್ರಾಕ್ ಲೇಸ್ನರ್ ಅವರ ಬಗ್ಗೆ ನಮ್ಮ ಬ್ರಾಕ್ ಲೇಸ್ನರ್ ಅವರ ಕಂಡೀಷನ್ ಡಬ್ಲ್ಯೂ ಯಾವ ರೀತಿ ಇದೆ ಅಂತ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು ನಮ್ಮ ತ್ರಿಪಲ್ ಕ್ಲಿಯರ್ ಆಗಿ ತಿಳಿಸಿದ್ದಾರೆ ಬ್ರಾಕ್ಲೇಜ್ನರ್ ಅವರು ಮನೇಲಿ ಕೂತ್ಕೊಂಡು ಆರಾಮಾಗಿದ್ದಾರೆ ಅಂಡ್ ಅವರು ತನ್ನ ಮಕ್ಕಳ ಜೊತೆ ಸ್ಪೋರ್ಟ್ಸ್ ನ ಎಂಜಾಯ್ ಮಾಡ್ತಾ ಇದ್ದಾರೆ ಅಂಡ್ ಅವರು ಯಾವಾಗ ನಾನು ಡಬ್ಲ್ಯೂಇೇ ಬರಬೇಕು ಅಂತ ಅನ್ಕೋತಾರೋ ಆಗ ಅವರು ಆರಾಮಾಗಿ ಬರಬಹುದು ನಾವಂತೂ ಫುಲ್ಲು ಓಪನ್ ಅಪ್ ಆಗಿದ್ದೀವಿ ಅಂತ ನಮ್ಮ ತ್ರಿಪಲ್ ಎಚ್ ಅವರು ತಿಳಿಸ್ತಾ ಇದ್ದಾರೆ ಅಂಡ್ ಅದೇ ರೀತಿ ನಮ್ಮ ಬ್ರಾಕ್ಲೇಜ್ನರ್ ಅವರು ಕೂಡ ತನ್ನ ಮಗಳ ಸ್ಪೋರ್ಟ್ಸ್ ಡೇ ಅಲ್ಲಿ ನಮಗೆ ನೋಡೋದಿಕ್ಕೆ ಸಿಕ್ಕಿದ್ದಾರೆ ಬಟ್ ಇಲ್ಲಿ ಒಂದು ಡಿಫ್ರೆಂಟ್ ವಿಚಾರ ಏನಪ್ಪಾ ಅಂದ್ರೆ ಇಲ್ಲಿ ನಮಗೆ ಬ್ರಾಕ್ ಲೇಸ್ನರ್ ಅವರ ಗಡ್ಡ ಆಗಿ ಮೀಸೆ ನೋಡೋದಿಕ್ಕೆ ಸಿಕ್ತಾ ಇಲ್ಲ ನಮ್ಮ ಬ್ರಾಕ್ ಲೇಸ್ನರ್ ಅವರು ಕೌ ಬಾಯ್ ಗೆಟ್ ಅಪ್ ನ ಬಿಟ್ಟು ಬೀಸ್ಟ್ ಬ್ರಾಕ್ ಲೇಸ್ನರ್ ಆಗಿ ಕನ್ವರ್ಟ್ ಆಗಿದ್ದಾರೆ ಗೊತ್ತಿಲ್ಲ ಇದನ್ನ ಅವರು ಸುಮ್ನೆ ಹಾಗೆ ತೆಗ್ದಿದಾರೋ ಅಥವಾ ಡಬ್ಲ್ಯೂ ಡಬ್ಲ್ಯೂ ಗೆ ರಿಟರ್ನ್ ಆಗೋಣ ಅಂತ ತಗಿದಾರೋ ಅಂತ ಅವರ ಜುಟ್ಟು ಏನು ಕೂಡ ಕಾಣಿಸ್ತಾ ಇಲ್ಲ ಅದೇನಾದ್ರೂ ಟೋಪಿನ ತೆಗೆದು ಆ ಒಂದು ರೀತಿ ಫೋಟೋ ಏನಾದರೂ ರಿವೀಲ್ ಆಗಿ ಜುಟ್ಟೇನಾದ್ರೂ ಇರಲಿಲ್ಲ ಅಂದಿದ್ದಿದ್ರೆ ಹಂಡ್ರೆಡ್ ಪರ್ಸೆಂಟ್ ಡಬ್ಡಬ್ಲ್ಯೂ ಗೆ ರಿಟರ್ನ್ ಆಗೋದಕ್ಕೆ ಈ ರೀತಿ ಒಂದು ಲುಕ್ಕಲ್ಲಿ ಇದಾರೆ ಅಂತ ಅನ್ಕೋಬಹುದಾಗಿತ್ತು ಅಥವಾ ಜುಟ್ಟಿದ್ದು ಗಡ್ಡ ಮಾತ್ರ ತೆಗೆದಿದ್ದಿದ್ರೆ ಇನ್ನೂ ಸ್ವಲ್ಪ ದಿನ ಡಬ್ ಗೆ ರಿಟರ್ನ್ ಆಗೋದಿಲ್ಲ ಅಂತ ಅನ್ಕೋತಿದ್ದೆ ಯಾಕಂದ್ರೆ ಗಡ್ಡ ಆರಾಮಾಗಿ ಬರುತ್ತೆ ಬೆಳಸೋಣ ಅಂತ ಕೂತ್ಕೊಂಡಿರ್ಬೋದು ನಮ್ಮ ಬ್ರಾಕ್ಲೇಜ್ನರ್ ಅವರು ಏನೇ ಆಗಲಿ ಹೊಸ ಲುಕ್ ರಿವೀಲ್ ಆಗಿದೆ ಹೊಸ ಲುಕ್ ಅಲ್ಲ ಹಳೆ ಲುಕ್ ಅಂತಾನೆ ಹೇಳ್ಬಹುದು ಇದೇ ಲುಕ್ಕಲ್ಲಿ ಡಬ್ಡಬ್ಲ್ಯೂ ಗೆ ನೋಡೋದಿಕ್ಕೆ ಸಿಕ್ಕರೆ ಚೆನ್ನಾಗಿರುತ್ತೆ ಯಾಕಂದ್ರೆ ಗೆಟಪ್ ಅಲ್ಲಿ ನಮ್ಮ ಲೆಸ್ನರ್ ಅವರು ಸಿಕ್ಕಾಪಟ್ಟೆ ವೀಕ್ ಆಗಿದ್ರು ಸೊ ಹಳೆ ಬೀಸ್ಟ್ ಆಗಿ ಬಂದ್ರೇನೆ ನಮ್ಮ ಎಲ್ಲರಿಗೂ ಕೂಡ ಬ್ರಾಕ್ಲೇಜ್ನರ್ ಅವರು ಇಷ್ಟ ಆಗೋದು ನಿಮಗೆ ಬ್ರಾಕ್ಲೇಜ್ನರ್ ಅವರು ಯಾವ ರೀತಿ ಇಷ್ಟ ಆಗ್ತಾರೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಇಷ್ಟು ಇವತ್ತಿನ ವಿಡಿಯೋ ವಿಡಿಯೋ ಇಷ್ಟ ಲೈಕ್ ಮಾಡಿ ಚಾನಲ್ ಸಬ್ಸ್ ಮಾಡ್ಕೊಳ್ಳಿ ಸಿ ಯು ಗ್ಯಾಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ